ಸ್ಟೂಡೆಂಟ್ಸ್, ನನ್ನ ಹತ್ರ 2020-21 ಕ್ವಶನ್ ಪೇಪರ್ ಇದೆ. ಇದು ಬೆಂಗಳೂರು ಸಿಟಿ ಯೂನಿವರ್ಸಿಟಿಗೆ ಕೊಟ್ಟಿರುವಂತಹ ಕ್ವಶನ್. 5 ಮಾರ್ಕ್ಸ್ ಕೊಟ್ಟಿದ್ದಾರೆ. ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಹ್ಯಾವ್ ಬೀನ್ ಒಬ್ಟೇನ್ ಫ್ರಮ್ ದ ಬುಕ್ಸ್ ಆಫ್ ಎ ಕಂಪನಿ ನೆಟ್ ಪ್ರಾಫಿಟ್ ಆಫ್ಟರ್ ಕನ್ಸಿಡರಿಂಗ್ ದ ಫಾಲೋಯಿಂಗ್ ಐಟಮ್ಸ್. ನೋಡಿ, ನಮಗೆ ನೆಟ್ ಪ್ರಾಫಿಟ್ 5 ಲ್ಯಾಕ್ ರುಪೀಸ್ ಕೊಟ್ಟಿದ್ದಾರೆ. ಕೆಲವು ಐಟಮ್ಸ್ ನ ಅಡ್ಜಸ್ಟ್ಮೆಂಟ್ ಮಾಡಿಬಿಡಿದಾರಂತೆ. ಓಕೆನಾ? ಕೆಲವು ಐಟಮ್ಸ್ ಏನ್ ಮಾಡಿದಾರಂತೆ, ಮೈನಸ್ ಮಾಡಿಬಿಡಿದಾರೆ. ಯಾವ್ಯಾವ ಮಾಡಿದಾನೆ ಅಂತ ಹೇಳಿದ್ರೆ, ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಏನ್ ಮಾಡಿದಾನೆ, ಪ್ರಾವಿಷನ್ ಫಾರ್ ಬ್ಯಾಡ್. ಸೊ ಇದರಲ್ಲಿ ನೆಟ್ ಪ್ರಾಫಿಟ್ 5 ಲ್ಯಾಕ್ಸ್ ಇದೆಯಂತೆ. ಫಸ್ಟ್ ಪಾಯಿಂಟ್ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಅಂತ ಇದೆ. ನೋಡಿ, ನಮಗೆ ಆಮೇಲಿಂದ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್, ಲಾಸ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್, ಡಿಪ್ರಿಸಿಯೇಷನ್ ರಿಟರ್ನ್ ಆಫ್, ಡಿಪ್ರಿಸಿಯೇಷನ್ ಅಲೋವಬಲ್ 75,000, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್, ಮ್ಯಾನೇಜೀರಿಯಲ್ ರೆಮ್ಯುನರೇಷನ್ ಪೇಯ್ಡ್ ಅಂತ ಇದೆ. ಹೌದಾ? ಇಷ್ಟು ಪಾಯಿಂಟ್ ನಮ್ಮ ಹತ್ರ ಇದೆ. ಈಗ ನಾವೇನ್ ಮಾಡಬೇಕು ಅಂದ್ರೆ, ನೆಟ್ ಪ್ರಾಫಿಟ್ 5 ಲ್ಯಾಕ್ ರುಪೀಸ್ ಇದೆಯಂತೆ. ಎಷ್ಟಿದೆಯಂತಪ್ಪ? 5 ಲ್ಯಾಕ್ಸ್ ಇದೆಯಂತೆ. ಈ 5 ಲ್ಯಾಕ್ಸ್ ಅಲ್ಲಿ ಕೆಲವು ಪಾಯಿಂಟ್ಸ್ ಆಲ್ರೆಡಿ ಅವನು ಅಡ್ಜಸ್ಟ್ಮೆಂಟ್ ಮಾಡಿಬಿಟ್ಟಿದ್ದಾನೆ. ಮಾಡಿಬಿಟ್ಮೇಲೆ 5 ಲಕ್ಷ ಬಂದಿರೋದು. ನಾವೀಗ ಈ ಲಿಸ್ಟ್ ಅಲ್ಲಿ ಇರ್ತಕ್ಕಂತ ಐಟಮ್ಸ್ ಯಾವ್ದಾದ್ರು ಇದೆಯಾ ನೋಡ್ಬಿಟ್ಟು ಏನ್ ಮಾಡ್ಬೇಕು, ಆಡ್ ಮಾಡೋದು ಲೆಸ್ ಮಾಡೋದು ನೋಡ್ಬೇಕಾಗುತ್ತೆ. ಮೊದಲನೇದು ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಂತ ಆಲ್ರೆಡಿ ಇದೆ ಇಲ್ಲಿ. ಹೌದಾ? ಸೊ 15,000 ರುಪೀಸ್ ಅನ್ನ ನಾನು ಆಡ್ ಮಾಡ್ತಾ ಇದ್ದೀನಿ. ನೋಡಿ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಂತ ಇದೆ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಎಲ್ಲೋ ಬರ್ದೆ ಇಲ್ಲಿದೆ. ಎಷ್ಟಿದ್ಯಪ್ಪ ಅದು? 25,000 ರುಪೀಸ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಇದೆ. ಓಕೆನಾ? ಹಾಗೆ ಲಾಸ್ ಆನ್ ಸೇಲ್ ಆಫ್ ಅಸೆಟ್ಸ್ ಅಥವಾ ಇನ್ವೆಸ್ಟ್ಮೆಂಟ್ಸ್ ಅಂತ ಇದೆ. ನಾನು ಇನ್ವೆಸ್ಟ್ಮೆಂಟ್ಸ್ ಅಂತ ಬರೀತೀನಿ. ಎಷ್ಟಪ್ಪ ಇದೆ ಅಮೌಂಟ್? ಅದು 40,000 ರುಪೀಸ್ ಇದೆ. ಕರೆಕ್ಟಾ? ಈಗ ಇನ್ನೂ ಒಂದ್ ಪಾಯಿಂಟ್ ಇದೆ. ಪ್ರಿಲಿಮ್ ಡಿಪ್ರಿಸಿಯೇಷನ್ ರಿಟರ್ನ್ ಆಫ್ ಅಂದ್ರೆ ಆಲ್ರೆಡಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ 85,000 ರುಪಾಯಿ ತಗೊಂಡ್ಬಿಟ್ಟಿದ್ದಾರೆ. ಆದ್ರೆ ಡಿಪ್ರಿಸಿಯೇಷನ್ ತಗೋಬೇಕಾಗಿರೋದು ಬರೀ 75,000. ನೋಡಿ, ಡಿಪ್ರಿಸಿಯೇಷನ್ ತಗೊಂಡಿರೋದು ರಿಟರ್ನ್ ಆಫ್ ಮಾಡಿರೋದು 85,000. ಅದ್ರ ಕೆಳಗಡೆ ಡಿಪ್ರಿಸಿಯೇಷನ್ ಅಲೋವಬಲ್ ಅಂದ್ರೆ ಏನು, ಮೈನಸ್ ಮಾಡಬೇಕಾಗಿದ್ದು 75,000, ಬಟ್ ಆಲ್ರೆಡಿ ಮೈನಸ್ ಮಾಡಿರೋದು ಎಷ್ಟು? 85,000. ಸೊ ಅದಕ್ಕೆ ನಾನೇನ್ ಮಾಡ್ತೀನಿ, ಈ ಸ್ಪೆಷಲ್ ಡಿಪ್ರಿಸಿಯೇಷನ್ ತೆಗೆದುಬಿಟ್ಟು ಡಿಪ್ರಿಸಿಯೇಷನ್ ರಿಟರ್ನ್ ಆಫ್ ಎಷ್ಟಪ್ಪ? 85,000 ಇದೆ. ಈ ತರ ಡಿಪ್ರಿಸಿಯೇಷನ್ ರಿಟರ್ನ್ ಆಫ್, ಡಿಪ್ರಿಸಿಯೇಷನ್ ಅಲೋವಬಲ್ ಅಂತ ಕೊಟ್ಟಾಗ ರಿಟರ್ನ್ ಆಫ್ ಅನ್ನೋ ಡಿಪ್ರಿಸಿಯೇಷನ್ ನ ಆಡ್ ಮಾಡಿ, ಹಾಗೆ ಡಿಪ್ರಿಸಿಯೇಷನ್ ಓಕೆನಾ ಅಲೋವಬಲ್ ನ ಮೈನಸ್ ಮಾಡಿ, ಆವಾಗ ಡಿಫರೆನ್ಸ್ ಅಮೌಂಟ್ ಏನಾಗುತ್ತೆ? ಅಡ್ಜಸ್ಟ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? 85,000 ರುಪಾಯಿ ರಿಟರ್ನ್ ಆಫ್ ಆಗಿರೋದು ಆಡ್ ಮಾಡಿದ್ವಿ, ಅಲೋ ಮಾಡಬೇಕಾಗಿರೋದು 75,000 ರುಪಾಯಿನ ಮೈನಸ್ ಮಾಡ್ತಾ ಇದೀವಿ, ಡಿಫರೆನ್ಸ್ ಅಡ್ಜಸ್ಟ್ ಆಗುತ್ತೆ. ನೆಕ್ಸ್ಟ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ 150,000 ರುಪಾಯಿ ಇದೆಯಂತೆ, ಅದನ್ನು ಹಾಕಿದೀನಿ. ಹಾಗೆ ಮ್ಯಾನೇಜೀರಿಯಲ್ ರೆಮ್ಯುನರೇಷನ್ ಪೇಯ್ಡ್ ಅಂತ ಹೇಳ್ತಾರೆ. ನೋಡಿ, ಮ್ಯಾನೇಜೀರಿಯಲ್ ರೆಮ್ಯುನರೇಷನ್ ಪೇಯ್ಡ್ ಎಷ್ಟಂತಪ್ಪ? 25,000 ರುಪಾಯಿ ಮ್ಯಾನೇಜೀರಿಯಲ್ ರೆಮ್ಯುನರೇಷನ್ ಇದೆ. ಓಕೆನಾ? ಅಲ್ಲಿಗೆ ಎಲ್ಲ ಪಾಯಿಂಟ್ ಮುಗೀತು. ಮುಗಿತಾ ಇಲ್ಲ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಏನ್ ಹೇಳಿದ್ದಾನೆ ಅಂದ್ರೆ, ಕಂಪ್ಯೂಟ್ ದ ನೆಟ್ ಪ್ರಾಫಿಟ್ ಫಾರ್ ದ ಪರ್ಪಸ್ ಆಫ್ ಮ್ಯಾನೇಜೀರಿಯಲ್ ರೆಮ್ಯುನರೇಷನ್ ಅಂಡ್ ಕ್ಯಾಲ್ಕುಲೇಟ್ ಡೈರೆಕ್ಟರ್ಸ್ ರೆಮ್ಯುನರೇಷನ್ ಅಟ್ 5% ಆಫ್ ನೆಟ್ ಪ್ರಾಫಿಟ್ ಅಂತ ಹೇಳ್ತಾರೆ. ಕರೆಕ್ಟಾ? ಈಗ ನಾನೇನ್ ಮಾಡ್ತೀನಿ, ಫಸ್ಟ್ ಆಡ್ ಐಟಮ್ಸ್ ಎಲ್ಲ 5 ಲಕ್ಷಕ್ಕೆ ಈ 5 ಲ್ಯಾಕ್ಸ್ಗೆ ಆಡ್ ಮಾಡ್ತೀನಿ. ಎಷ್ಟು ಬರುತ್ತೆ ನೋಡೋಣ. 3,40,000 ಬರ್ತಾ ಇದೆ. 3,40,000 + 5 ಲ್ಯಾಕ್ ಅಂದ್ರೆ 8,40,000 ಬರ್ತಾ ಇದೆ. ಹೌದಾ? ಇಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನೂ ಇಲ್ಲ, ಎಕ್ಸ್ ಗ್ರೇಷಿಯರ್ ಟು ಎಂಪ್ಲಾಯೀಸ್ ಏನೂ ಇಲ್ಲ, ಪ್ರಾಫಿಟ್ ಆನ್ ಸೇಲ್ ಏನೂ ಇಲ್ಲ. ಹಾಗೆ ಇದರಲ್ಲಿ 70 ಇದು ಪ್ಲಸ್ ಮಾಡಬೇಕು, ಇದು ಮೈನಸ್ ಮಾಡಬೇಕು. 75,000 ಮೈನಸ್ ಮಾಡ, ಅಲ್ಲಿಗೆ ಎಷ್ಟಪ್ಪ ಬರುತ್ತೆ? 7,65,000 ಬರ್ತಾ ಇದೆ. ಹಾಗಾದ್ರೆ ನೆಟ್ ಪ್ರಾಫಿಟ್ ಫಾರ್ ಮ್ಯಾನೇಜೀರಿಯಲ್ ರೆಮ್ಯುನರೇಷನ್ ಎಷ್ಟು? 7,65,000 ಇದೆ. ಕರೆಕ್ಟಾ? ಈಗ ನಾವು ಕ್ಯಾಲ್ಕುಲೇಷನ್ ಆಫ್ ಮ್ಯಾನೇಜೀರಿಯಲ್ ರೆಮ್ಯುನರೇಷನ್ ಓಕೆನಾ ನೋಡಿ, 5% ಆಫ್ ನೆಟ್ ಪ್ರಾಫಿಟ್
ಎಷ್ಟಿದೆಯಪ್ಪ 7,65,000 ಇದೆ ಇದರಲ್ಲಿ 5% ಎಷ್ಟಪ್ಪ ಬರುತ್ತೆ 38,250 ರೂಪೀಸ್ ಕೊಡಬೇಕು ಕರೆಕ್ಟಾ ಆದ್ರೆ ಒಂದು ನಿಮಿಷ ನೋಡಿ ಆಲ್ರೆಡಿ ಮ್ಯಾನೇಜರಿಯಲ್ ರೆಮ್ಯುನರೇಷನ್ ಎಷ್ಟು ಕೊಟ್ಟಿದ್ದೀವಿ ನಾವು 25,000 ಕೊಟ್ಬಿಟ್ಟಿದ್ದೀವಿ ಆದ್ರೆ ಆಕ್ಚುಲ್ ಕೊಡಬೇಕಾಗಿರೋದು ಎಷ್ಟು 38,250 ಹಾಗಾದ್ರೆ ಇದರಲ್ಲಿ ಮ್ಯಾನೇಜರ್ಸ್ ರೆಮ್ಯುನರೇಷನ್ ಪೇಡ್ ಎಷ್ಟಿದ್ಯಪ್ಪ 25,000 ಆಲ್ರೆಡಿ ಕೊಟ್ಬಿಟ್ಟಿದ್ದೀವಿ ಕರೆಕ್ಟಾ ಹಾಗಾದ್ರೆ ಇನ್ನು ಎಷ್ಟು ಕೊಡಬೇಕು ಅಂತ ಹೇಳಿದ್ರೆ 13,250 ರೂಪೀಸ್ ಇದನ್ನ ಏನಂತ ಹೇಳೋಣ ಕೊಡಬೇಕಾಗಿರೋದು ಓಕೆನಾ ರೆಮ್ಯುನರೇಷನ್ ಪೇಡ್ ಇಷ್ಟು ರೆಮ್ಯುನರೇಷನ್ ನ ಕೊಡಬೇಕು ಅರ್ಥ ಆಯ್ತಾ ಇದು ನೋಡಿ 2021 ಕ್ವೆಶ್ಚನ್ ಪೇಪರ್ 5 ಮಾರ್ಕ್ಸ್ ಗೆ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಕೇಳಿರುವಂತ ಕ್ವೆಶ್ಚನ್ ಬರ್ಬೋದು